ನಮಸ್ಕಾರ ವೀಕ್ಷಕರೇ, ಇದು ವಿ ಟಿವಿ ಕನ್ನಡ, ಇದು ನಿಮ್ಮದೇ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ. ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯ ತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ಬರ್ತಾ ಇದೆ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಮಾಡಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಕುಂಭರಾಶಿಯ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಬೇಕು ಅನ್ನುವಂಥದ್ದು ವಿಡಿಯೋದ ಉದ್ದೇಶ. ಆದ್ರಿಂದ ವಿಡಿಯೋ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ, ಜೂನ್ ತಿಂಗಳಿಗೋಸ್ಕರ ಕುಂಭರಾಶಿಯವರಿಗೋಸ್ಕರ ಈ ಒಂದು 6 ಎಚ್ಚರಿಕೆಗಳನ್ನು ತಗೊಂಡಿದ್ದೇನೆ. ಈ 6 ವಿಚಾರಗಳಲ್ಲಿ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬಹುಶಃ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನಂತ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ, ನನ್ನ ಒಂದು ಗೃಹಸ್ಥಿತಿಗಳ ಒಂದು ಅಧ್ಯಯನದ ಮೇರೆಗೆ ಇದಿಷ್ಟು ನನ್ನ ಒಂದು 6 ಪಾಯಿಂಟ್ಸ್ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಈ 6 ಪಾಯಿಂಟ್ಸ್ ಏನು, ಯಾವ 6 ವಿಚಾರಗಳದು ಅಂತ ಬೇಗ ನೋಡೋಣ ಬನ್ನಿ. ಪರಿಹಾರ ಸಹ ಆಫ್ ಕೋರ್ಸ್ ಖಂಡಿತವಾಗಿ ಹೇಳ್ತೇನೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಮಾಡಲೇಬಾರದಂತಹ ಅಥವಾ ಎಚ್ಚರಿಕೆ ವಹಿಸಬೇಕಾದಂತಹ ಮೊಟ್ಟ ಮೊದಲನೇ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಸ್ವಲ್ಪ ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು, ಸ್ವಲ್ಪ ಶಾಂತ ಚಿತ್ತರಾಗಿರಬೇಕು. ಮೋಸ್ಟ್ ಪ್ರಾಬಬ್ಲಿ ಹಿಂದಿನ ತಿಂಗಳು ಕೂಡ ನಿಮ್ಗೆ ಆ ಪ್ರಾಬ್ಲಮ್ ಇತ್ತು, ಈ ತಿಂಗಳು ಕೂಡ ಅದು ಕಂಟಿನ್ಯೂ ಆಗಲಿದೆ, ಮುಂದುವರಿಯಲಿದೆ. ಅದು ನಿಮಗೆ ಏನಾಗ್ಬಿಡತ್ತಪ್ಪ ಅಂತಂದ್ರೆ, ಉದ್ಯೋಗ ಸ್ಥಾನದಲ್ಲಿ ನೀವು ಉದ್ಯೋಗಿಗಳಾಗಿದ್ರೆ ನೀವು ಉದ್ಯೋಗ ಮಾಡೋ ಜಾಗದಲ್ಲಿ, ನೀವು ವ್ಯಾಪಾರಿಗಳಾಗಿದ್ರೆ ನೀವು ವ್ಯಾಪಾರ ಮಾಡುವಂತಹ ಜಾಗದಲ್ಲಿ, ನೀವು ನಿಮ್ಮ ವೃತ್ತಿ ಏನಿದೆಯಲ್ಲ ಅದಕ್ಕೆ ಸರಿಯಾಗಿ ಅದಕ್ಕೆ ಅನುಗುಣವಾಗಿ ನಿಮಗೆ ಒತ್ತಡ ಅಂದ್ರೆ ಆ ಕ್ಷೇತ್ರದಲ್ಲಿ ಒತ್ತಡ ತೀರಾ ಜಾಸ್ತಿ ಆಗಲಿದೆ. ಸಿಕ್ಕಾಪಟ್ಟೆ ಪ್ರೆಷರ್, ನೀವು ಜಾಬ್ ಮಾಡ್ತಾ ಇದ್ರೆ ಟಾರ್ಗೆಟ್ ಪ್ರೆಷರು, ಮತ್ತೊಂದು ಆ ಕೆಲಸ ಈ ಕೆಲಸ ಹಳೆ ಕೆಲಸಗಳೆಲ್ಲ ಒಟ್ಟುಕೊಳ್ಳೋದು, ಟಾರ್ಗೆಟ್ ರೀಚ್ ಆಗ್ಬಾರ್ದು, ಆ ಲೆವೆಲ್ ದೊಡ್ಡ ದೊಡ್ಡ ಟಾರ್ಗೆಟ್ ಕೊಟ್ಬಿಡೋದು ನಿಮ್ಗೆ ಒಂಥರ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಬಿಡೋಣಪ್ಪ, ನಿಮ್ ಕೆಲಸ ಸಾಧ್ಯ ಇಲ್ಲ ಇದು ಮಾಡಕ್ಕೆ ಅಂತ ಅಷ್ಟು ಬೇಜಾರಾಗತ್ತೆ. ಮೇಲಧಿಕಾರಿಗಳಿಂದ ಒತ್ತಡ ಇರುತ್ತೆ, ಕೆಳಗ ನಿಮ್ ಜೊತೆ ಕೆಲಸ ಮಾಡೋ ಕೆಳಗಡೆ ಕಿರುಕುಲ ಜಾಸ್ತಿ ಆಗ್ಬಿಡುತ್ತೆ, ಮೇಲಧಿಕಾರಿಗಳಿಂದ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ತುಂಬಾ ಶಾರ್ಟ್ ಸ್ಪ್ಯಾನ್ ಅಲ್ಲಿ ದೊಡ್ಡ ದೊಡ್ಡ ಟಾರ್ಗೆಟ್ಗಳು ಕೊಡ್ತಾರೆ, ಈ ಎಲ್ಲ ಜೀರೋಯಿಂದ ಮಾಡ್ಬೇಕೇನೋ ಅಂತ ಅನ್ಸುತ್ತೆ, ಅಥವಾ ಎಲ್ಲ ಮಾಡಿದ್ರು ಕೂಡ ಇನ್ನೂ ಆಗ್ತಾ ಇಲ್ಲ, ಸಮಥಿಂಗ್ ಈಸ್ ರಾಂಗ್, ಸಮಥಿಂಗ್ ಏನೋ ಇಲ್ಲೋ, ಕೂತ್ಕಂತ ಇಲ್ಲ, ನಾನು ಹೆಂಗ್ ಮಾಡೋದಪ್ಪ, ಈ ತರ ಎಲ್ಲ ಪ್ರೆಷರ್ಗಳು ಕ್ರಿಯೇಟ್ ಆಗುತ್ತೆ, ಮಾನಸಿಕವಾದಂತ ಒತ್ತಡ ಜಾಸ್ತಿ ಆಗುತ್ತೆ. ಇಲ್ಲ ನಾನೇನ್ ಜಾಬ್ ಮಾಡ್ತಾರೆ, ನನ್ನ ಪಾಡಿ ನನ್ನ ಬಿಸ್ನೆಸ್ ಮಾಡ್ಕೊಂಡಿರೋದು, ನನ್ಗೇನ್ ತೊಂದರೆ ಇಲ್ವಾ ಅಂತಂದ್ರೆ, ಖಂಡಿತ ನಿಮಗೂ ಇದೆ. ವ್ಯಾಪಾರಿಗಳಿಗೂ ಸಹ ಅವ್ರದೇ ಆದಂತಹ ವಿಧಾನದಲ್ಲಿ ಅವರಿಗೆ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಲೆವೆಲ್ ವರೆಗೂ ನಮ್ಮ ಮನಸ್ಸು ಪ್ರೆಷರ್ ನ ತಡೆಯುತ್ತೆ, ಯಾವುದೇ ಮನುಷ್ಯ ಆಗಿರಲಿ ಒಂದು ಲೆವೆಲ್ ತನಕ ಆ ಪ್ರೆಷರ್ ತಡೆಯುತ್ತೆ. ಯಾವಾಗ ಪ್ರೆಷರ್ ಜಾಸ್ತಿ ಆಗಿ 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 ಹೋಗುತ್ತಾರೆ, ನಿಧಾನಕ್ಕೆ ನಮ್ಮ 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 ಶರೀರ ಗಿವ್ ಅಪ್ ಮಾಡುತ್ತೆ, ನಮ್ಮ ಮೈಂಡ್ ಗಿವ್ ಅಪ್ ಮಾಡುತ್ತೆ, ಏ ನನಗೆ ಆಗಲಿ ಬಿಟ್ಬಿಡಪ್ಪ ಅನ್ನೋ ಲೆಕ್ಕದಲ್ಲಿ. ವ್ಯಾಪಾರ ಮಾಡ್ತಾ ಇದ್ರು ಕೂಡ ದುಡ್ಡಿನ ವಿಚಾರದಲ್ಲಿ ಎಲ್ಲೋ ದುಡ್ಡು ಬರಬೇಕು, ಯಾರೋ ನೀವು ಬಿಸ್ನೆಸ್ ಕೊಟ್ಬಿಟ್ಟಿದ್ದೀರಾ, ಐಟಮ್ ಕೊಟ್ಟಿದ್ರೆ ಆ ದುಡ್ಡು ಬರಬೇಕಾಗಿತ್ತು ಬಂದಿಲ್ಲ, ಅಥವಾ ಕೆಲಸಗಾರರಿಗೆ ಸಂಬಳ ಕೊಡಬೇಕು ಕೊಡಕ್ ಆಗ್ತಾ ಇಲ್ಲ, ಅಥವಾ ಬೇರೆ ಒಂದೇನೋ ಆರ್ಡರ್ಸ್ಗಳು ಬರ್ತಾ ಇಲ್ಲ, ಅಥವಾ ಬಾಡಿಗೆ ಕಟ್ಟಬೇಕು, ಅಥವಾ ಇದು ಮಾಡಬೇಕು, ಅವ್ರು ನಿಮ್ದೇ ಆದಂತಹ ಸೇಲ್ಸ್ ಟಾರ್ಗೆಟ್ಗಳು ಅದು ಇದು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಚಿಕ್ಕ, ನೀವೇನಾದ್ರು ಕುಂಭರಾಶಿಯವರಾಗಿದ್ರೆ ಚಿಕ್ಕದೊಂದು ರಸ್ತೆಯಲ್ಲಿ ಅಂಗಡಿ ಇಟ್ಕೊಂಡಿರಿ, ಅಥವಾ ದೊಡ್ಡದೊಂದು ಫ್ಯಾಕ್ಟ್ರಿ ನಡೆಸ್ತಾ ಇರಿ, ಕಂಪನಿ ನಡೆಸ್ತಾ ಇರಿ, ನೀವು ಏನೇ ಮಾಡ್ತಾ ಇರಿ, ನೀವು ಕುಂಭರಾಶಿಯವರಾದ್ರೆ ಆ ಮೆಂಟಲ್ ಪ್ರೆಷರ್ ಅನ್ನುವಂಥದ್ದು ಸಿಕ್ಕಾಪಡೆ ಜಾಸ್ತಿ ಆಗುತ್ತೆ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲಿ. ಯಾವುದೋ ಒಂದು ವಿಚಾರ ಇಟ್ಕೊಂತೀರಾ, ಆ ವಿಚಾರ ಸುತ್ತಲೂನೇ ರೊಟೇಟ್ ಆಗ್ತಾ ಇರುತ್ತೆ ಪ್ರೆಷರು, ಆ ವಿಚಾರನ ನೀವು ತೆಗೆದು ಬಿಸಾಕ್ಬೇಕು, ಅದೇ ಪರಿಹಾರ. ಆ ವಿಚಾರನ ತೆಗೆದು ಬಿಸಾಕ್ಬೇಕು ಅಂದ್ರೆ ಕೆಲಸ ಬಿಟ್ಟು ಹೋಗ್ಬೇಕು ಅಂತ, ವ್ಯಾಪಾರ ನಡೆಸಬೇಕು ಅಂತ ಅರ್ಥ ಅಲ್ಲ, ಆ ವಿಚಾರದ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಬಿಡಬೇಕು, ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ ಮೈಂಡ್, ಬೇರೆ ಎಲ್ಲೂ ಹೋಗಲ್ಲ, ಬೇರೆ ಯಾವ ವಿಚಾರಕ್ಕೆ ಹೋದ್ರೂ ಮತ್ತೆ ಮತ್ತೆ ಅಲ್ಲೇ ಬರುತ್ತೆ, ಅಲ್ಲೇ ರೊಟೇಟ್ ಆಗುತ್ತೆ, ಅಯ್ಯೋ ಇದಾಗಿಲ್ಲ 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 ಇದಾಗಿಲ್ಲ. ಈ ರೊಟೇಷನ್ ಇದೆಯಲ್ಲ ಇದು ಸ್ವಲ್ಪ ಕಡಿಮೆ ಆಗಬೇಕು, ಅದೇ ಯೋಚನೆ ಮಾಡೋ ಸ್ವಲ್ಪ ಕಡಿಮೆ ಮಾಡಬೇಕು, ಅದು ಬಿಟ್ಟು ಬೇರೆ ಬೇರೆ ಏನಾದ್ರು ಒಂದು ಯೋಚನೆ ಮಾಡ್ಬೇಕು. ಮನಸ್ಸಿಗೆ ನೀವು ಪ್ರೆಷರ್ ಜಾಸ್ತಿ ಹಾಕ್ಬಿಟ್ರೆ ಅದು ತುಂಬಾ ಎಡವಟ್ಟೆಗಳನ್ನು ಮಾಡಬಿಡತ್ತೆ,
ಸೊ ಈ ಪ್ರೆಷರ್ ಇಂದಾಗಿ ನೀವು ಬಹಳ ಎಡವಟ್ಟೆಗಳು ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಏನೇನೋ ಮಾತಾಡೋ ಸಾಧ್ಯತೆ ಇದೆ, ಸಿಕ್ಕಾಬಿಟ್ಟೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರ್ತದೆ. ಸೊ ಆದ್ರಿಂದಾಗಿ ಯಾವುದನ್ನು ಮನಸ್ಸಿನ ಮೇಲೆ ತಗೊಳಕ್ ಹೋಗ್ಬೇಡಿ, ಅತಿಯಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ, ಆರಾಮ ಫ್ರೀ ಆಗಿರಿ, ಏನ್ ತೊಂದರೆ ಇಲ್ಲ, ಬೆಂದಾಸಾಗಿರ್ಬೇಕು, ಎಲ್ಲವೂ ಒಳ್ಳೇದಕ್ಕೆ ಆಗೋದು. ಭಗವಂತ ಹೇಳಿದಾನೆ ಏನಾಗಿದ್ರು ನನ್ನಿಂದಾಗಿ ಎಲ್ಲ ಒಳ್ಳೇದಕ್ಕೆ ಆಗಿದೆ ಅಂತ. ಸೊ ಅದರಿಂದ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ, ನಿಮ್ಮ ಒಳ್ಳೇದಕ್ಕೆ ಆಗುತ್ತೆ, ಒಳ್ಳೇದೇ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಷ್ಟೇನೆ. ಸಾಧ್ಯವಾದಷ್ಟು ದೇವತಾರಾಧನೆ ಪೂಜೆಗಳಿಂದ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ನೋಡ್ಬೇಕು. ನೀವೇನು ದೇವಸ್ಥಾನಕ್ಕೆ ಹೋಗಿ ಮಾಡ, ಇವಾಗ ನಿಮಗೆ ರುದ್ರಾಭಿಷೇಕವನ್ನು ಮಾಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಕಡಿಮೆ ಆಗುತ್ತೆ. ನೀವೇನ್ಬೋದು ಸ್ವಾಮಿ ಲಾಕ್ಡೌನು ಎಲ್ಲ ಕಡೆ ಎಲ್ಲಿ ರುದ್ರಾಭಿಷೇಕ ಮಾಡಬೇಕು ಸ್ವಾಮಿ ಅಂತ. ಅದು ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇದೆ, ಯಾರು ಭಕ್ತರಲ್ಲಿ ಹೋಗಿಲ್ಲ, ಎಂಟ್ರಿ ಇಲ್ಲ ಅಷ್ಟೇ. ಆದ್ರಿಂದ ನಿಮ್ ಪುರೋಹಿತರಿಗೆ ಫೋನ್ ಮಾಡಿ ಸ್ವಾಮಿ ನನ್ನ ಹೆಸರೊಂದು ರುದ್ರಾಭಿಷೇಕ ಮಾಡಿ ಸ್ವಾಮಿ ಅಂದ್ರೂ ಮಾಡ್ತಾರವ್. ಸೊ ಅದು ಒಂದು ಚಿಕ್ಕ ಪರಿಹಾರ, ಇಲ್ಲ ಸ್ವಲ್ಪ ಪವರ್ಫುಲ್ ಆದಂತ ದೊಡ್ಡ ಪರಿಹಾರ ಬೇಕು, ಇದು ಬಹಳ ಪ್ರೆಷರ್ ಆಗ್ತದೆ, ಸ್ವಲ್ಪ ದೊಡ್ಡ ಪರಿಹಾರವೇ ಬೇಕು ನನಗೆ, ಅಥವಾ ನನಗೆ ಏನು ಸಮಸ್ಯೆ ಆಗದೆ ಸ್ವಲ್ಪ ಎಚ್ಚರಿಕೆ ಒಳ್ಳೆ ಪರಿಹಾರ ಬೇಕು ಅಂತಂದ್ರೆ, ನಿಮಗೆ ಬಹಳ ಮುಖ್ಯವಾಗಿ ಚಂದ್ರ ಹಾಗೂ ಕುಜ ಈ ಎರಡು ಗ್ರಹಗಳ ಶಾಂತಿಯನ್ನು ಮಾಡಬೇಕು. ಜೂನ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮೊದಲ ವಾರ ಹಾಗೂ ಎರಡನೇ ವಾರ. ಸೊ ಅದಕ್ಕಿಂತ ಮುಂಚೆನೆ ಅಂದ್ರೆ ಮೇ ನಲ್ಲೇನೆ, ಮೇ 27ನೇ ತಾರೀಕು ನಾವು ಕುಜ ಶಾಂತಿ ಹಾಗೂ ಚಂದ್ರ ಶಾಂತಿ ಮಾಡ್ತಾ ಇದ್ದೀವಿ. ಈ ಪ್ರೆಷರ್ನ ನಿಮ್ದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಕೇಳಿರ್ತಕ್ಕಂಥ ನಂಬರ್ಗೆ. ಈಸಿಯೆಸ್ಟ್ ಮೆಥಡ್, ನೀವು ಎಲ್ಲೇ ಇರಿ, ನಿಮ್ಮ ಮನೆಯಿಂದ ನೀವು ಇಡೀ ಹೋಮವನ್ನ ಲೈವ್ ನೋಡಬಹುದು, ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ನೋಡಬಹುದು, ಹೋಮನ ಲೈವ್ ನೋಡಬಹುದು, ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಪ್ರಸಾದ ಬರ್ತದೆ. ಮೊದಲನೇ ಎಚ್ಚರಿಕೆ ವಿಚಾರ ತಿಳಿಸಿದ್ದೇನೆ, ಈ ವಿಚಾರದಲ್ಲಿ ಎಚ್ಚರ ವಹಿಸಿ. ಇನ್ನು ಎರಡನೇ ವಿಚಾರ ಹೇಳ್ತೇನೆ, ಆ ವಿಚಾರದಲ್ಲೂ ಸಹ ನೀವು ಎಚ್ಚರಿಕೆ ವಹಿಸಬೇಕು. ಏನದು ವಿಚಾರ ಅಂತಂದ್ರೆ, ಅತ್ಯಂತ ಅವಶ್ಯಕ ಇದು, ಸರ್ಕಾರನು ಇದನ್ನೇ ಹೇಳ್ತಾ ಇದೆ, ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾದಂತಹ ಜೂನ್ ತಿಂಗಳಲ್ಲಿ ಪಾಲನೆ ಮಾಡಲೇಬೇಕಾದಂತಹ ವಿಚಾರ ಇದು. ಏನಪ್ಪಾ ಅಂತಂದ್ರೆ, ಅತ್ಯಂತ ಅನ್ಅವಾಯ್ಡಬಲ್ ಕಂಡೀಷನ್ ರೀ, ವೆರಿ ಇಂಪಾರ್ಟೆಂಟ್ ಅನ್ನುವಂತಹ ಸಿಚುವೇಶನ್ ಅನ್ನು ಹೊರತುಪಡಿಸಿ ಅತ್ಯಂತ ಅವಶ್ಯಕತೆಗಳೇನು ಇಲ್ಲ ಅಂತಂದ್ರೆ, ದಯವಿಟ್ಟು ನೀವು ವಾಹನ ಚಾಲನೆ ಮಾಡಬೇಡಿ ಈ ಜೂನ್ ತಿಂಗಳಲ್ಲಿ. ವೆರಿ ಇಂಪಾರ್ಟೆಂಟ್ ಸರ್, ಮಾಡಲೇಬೇಕು ಸರ್, ಬೇರೆ ವಿಧಿನೇ ಇಲ್ಲ ಸರ್, ಈ ತರದೇನಾದ್ರು ಇದ್ರೆ ಮಾತ್ರ ಮಾಡಿ, ಬೇಕಾದಂತಹ ಎಲ್ಲ ಇದನ್ನ ವಿಚಾರಗಳು. ಅಲ್ಲಿಯೂ ಸಹ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕುಜನದೇ ಶಾಂತಿ. ಕುಜಾಷ್ಟೋತ್ರ ದಯವಿಟ್ಟು ಡೈಲಿ ಓದ್ಬಿಟ್ರೆ ಕುಂಭರಾಶಿಯವರು ತುಂಬಾ ಒಳ್ಳೇದು ಅನ್ಸುತ್ತೆ. ಸುಬ್ರಹ್ಮಣ್ಯ ಅಷ್ಟಕ ಅಂತ ನಾನು ಒಂದು ವಿಡಿಯೋ ಮಾಡಿದೀನಿ, ಆ ವಿಡಿಯೋ ಡೈಲಿ ಕೇಳಿ ಅಥವಾ ಓದ್ಲಿಕ್ಕೆ ಸೇರಿದ್ರೆ ಓದ್ಲಿ ಸಿಕ್ಕರೆ, ಇಲ್ಲ ನಾನು ವಿಡಿಯೋ ಮಾಡಿದೀನಿ ಸುಬ್ರಹ್ಮಣ್ಯ ಅಷ್ಟಕ, ಅದನ್ನ ಶ್ರವಣ ಮಾಡಿ ಕೇಳಿ ಅಥವಾ ಅಲ್ಲಿ ಇದು ಮಾಡಿದೀನಿ. ಅದ್ರ ಜೊತೆಗೆ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ ಓದಿ, ಕುಜಾಷ್ಟೋತ್ರವನ್ನು ಓದಿ, ಇಲ್ಲ ನಾವು ಕುಜ ಶಾಂತಿ ಹೋಮವನ್ನು ಮಾಡ್ತೀವಿ, ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರನ್ನ ಕೊಟ್ಕೊಳ್ಳಿ. ಬಹಳ ವೆರಿ ಇಂಪಾರ್ಟೆಂಟ್ ಅಂತ ಕಂಡು ಬರ್ತಾ ಇದೆ ನಿಮಗೆ, ನನಗೆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ. ಜೊತೆಗೆ ಸಪ್ತಮಾಧಿಪತಿಯಾದಂತಹ ಯಾರು ರವಿ, ಶುಕ್ರ ಅಂದ್ರೆ ತನ್ನ ವೈರಿಯ ಜೊತೆಗೆ, ವೈರಿಯ ಮನೆಯಲ್ಲಿ ವೈರಿಯ ಜೊತೆಗೆ ಇರ್ತಾನೆ. ಸೊ ಎಟ್ ಎನಿ ಕಾಸ್ಟ್ ನೀವು ವಾಹನ ಚಾಲನೆಯನ್ನು ಮಾಡಬಾರದು. ಹಾಗೂ ಇನ್ನೊಂದು ವಿಚಾರ ಹೇಳ್ತೀನಿ, ನೀವು ವಾಹನ ಚಾಲನೆ ಮಾಡಿದಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಬಿದ್ದು ಗಾಯಗಳಾಗುವಂತಹ, ರಕ್ತಪಾತಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇಲ್ಲಿ ಕಂಡು ಬರ್ತಾ ಇದೆ. ಸುಮ್ನೆ ಹೋದ್ರಿ, ಗಾಯಡೆ ಸ್ಕಿಡ್ ಆಯ್ತು, ಬಿದ್ದು ಏನೋ ಕಾಲು ಏಟಾಯ್ತು, ಕೈ ಏಟಾಯ್ತು, ಬ್ಲಡ್ ಬಂತು, ಬ್ಲಡ್ ಹೊರಗಡೆ, ಶರೀರದಿಂದ ರಕ್ತ ಹೊರಗಡೆ ಬರುವಂತದ್ದು. ಸೊ ಇದು ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲ ಆ ಗಾಡಿ ಆದ್ರೂ ಫುಲ್ ಏನೋ ಪ್ರಾಬ್ಲಮ್ ಆಗಿತ್ತು, ಗಾಡಿ ರಿಪೇರಿ ಕೊಟ್ಟೆ, ಗಾಡಿ ಇವನು ಇಷ್ಟುದ್ದ ಬಿಲ್ ಕೊಟ್ಟ ಅಂತ. ಸೊ ಜೂನ್ ತಿಂಗಳು ಮೊದಲೇ ದುಡಿಮೆ ಕಡಿಮೆ ಆಗಿದೆ, ಮೇಲಿಂದ ಇಂಥವು ಬೇರೆ ಬ್ಯಾಡ್ಬೋದು ಖರ್ಚುಗಳನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನ ಎಡವಟ್ಟಾಗುತ್ತೆ, ಆ ನೋವು ಯಾರ್ರಿ ಅನುಭವಿಸ್ತಾರೆ. ಸೊ ಆದ್ರಿಂದ ದಯವಿಟ್ಟು, ಆಮೇಲೆ ಇನ್ನೊಂದು ಹೇಳ್ತೀನಿ, ಮಂಗಳವಾರಗಳಲ್ಲಿ ಭಾನುವಾರಗಳಲ್ಲಿ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಮಂಗಳವಾರಗಳಲ್ಲಿ ಹಾಗೂ ಭಾನುವಾರಗಳಲ್ಲಿ ಶುಕ್ರವಾರ, ಮಂಗಳವಾರ ಭಾನುವಾರ ಶುಕ್ರವಾರ ಈ ಮೂರು ದಿವಸಗಳಲ್ಲಿ ದಯವಿಟ್ಟು ನೀವು ವಾಹನ ಚಾಲನೆಯನ್ನ ಮಾಡಬೇಡಿ ಜೂನ್ ತಿಂಗಳಲ್ಲಿ. ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಸ್ವಲ್ಪ ಎಡವಟ್ಟಾಗುವಂತ ಸಾಧ್ಯತೆಗಳಿದಾವೆ, ಅದರಿಂದ ಹೊರಬನ್ನಿ. ನಾವು ಮಾಡುವಂತ ಶುಕ್ರ ಶಾಂತಿ, ರವಿಶಾಂತಿ ಹಾಗೂ ಕುಜಶಾಂತಿ ಹೋಮಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಕೇಳ ಇರತಕ್ಕಂತಹ ನಂಬರ್ಗೆ. ಒಂದೇ ಸಂಕಲ್ಪ ಸೇವೆ ಹಲವಾರು ಹೋಮಗಳಿದಾವೆ, ಅದರ ಒಂದೇ ಸಂಕಲ್ಪ ಸೇವೆಗೆ ಹಲವಾರು ಹೋಮಗಳು ನಿಮ್ಮ ಹೆಸರಲ್ಲಿ, ಅದರದ್ದು ವಿಶೇಷ ಮುಂದೆ ಹೇಳ್ತೇನೆ ಒಂದೊಂದೇ. ಮೂರನೆಯ ವಿಚಾರ ಯಾವ್ದ್ರಲ್ಲಿ ಎಚ್ಚರ ವಹಿಸಬೇಕು ನೀವು ಅಂತಂದ್ರೆ, ಇದು ವಿಶೇಷವಾಗಿ ಸ್ತ್ರೀಯರಿಗೆ ಬರ್ತಕ್ಕಂಥದ್ದು, ಪುರುಷರಿಗೆ ಬರಬಾರದು ಅಂತಲ್ಲ, ಪುರುಷರಿಗೂ ಬರುವಂತದ್ದು, ಯಾರೇ ಆಗಲಿ, ಸ್ತ್ರೀಯರಾಗಲಿ ಪುರುಷರಾಗಲಿ.
ಬೆಂಕಿಯಿಂದ ಈ ತಿಂಗಳು ನೀವು ಬಹಳ ದೂರ ಇರಬೇಕು. ವಾಹನ ಚಾಲನೆ ಮಾಡೋದ್ರಿಂದ ಅಷ್ಟೇ ಅಲ್ಲ, ಬೆಂಕಿಯಿಂದಲೂ ಸಹ ನೀವು ದೂರ ಇರಬೇಕಾಗ್ತದೆ. ನಾನು ಯಾಕೆ ಇಲ್ಲಿ ಸ್ತ್ರೀಯರು ಅಂತ ಒತ್ತಿ ಹೇಳಿದೆ ಅಂತಂದ್ರೆ, ಪಾಪ ಸ್ತ್ರೀಯರಲ್ವೇ ಅಡಿಗೆ ಮನೆಯಲ್ಲಿ ಕೂತ್ಕೊಳ್ಳೋದು, ಸೊ ಸ್ಟೌ ಅಲ್ಲಿ ಹಚ್ಚದೆ ಅವರು, ಅವ್ರು ಸ್ಟೌ ಹಚ್ಚಲಿಲ್ಲ ಅಂದ್ರೆ ನಾವೆಲ್ಲ ಗಂಡಸರು ಉಪವಾಸ ಕೂತ್ಕೋಬೇಕಾಗತ್ತೆ. ಸೊ ಆದ್ರಿಂದಾಗಿ ಇನ್ನು ಗಂಡಸರು ಆದ್ರೂ ಸಹ ನೀವು ಬೆಂಕಿಯಿಂದ ವಿದ್ಯುತ್ ಉಪಕರಣಗಳಿಂದ ಶಾರ್ಟ್ ಸರ್ಕ್ಯೂಟ್ ಆಗಬಹುದಾದಂತಹ ಉಪಕರಣಗಳಿಂದ, ಅದು ವಿದ್ಯುತ್ ಉಪಕರಣ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇರ್ತವೆ. ಸೊ ಗಂಡಸರು ಇತ್ಯಾದಿಗಳು ಏನಿದ್ದಾರೆ ಅವರೆಲ್ಲ ಈ ವಿಚಾರದಲ್ಲಿ, ಹಾಗೂ ಈ ಹೆಂಗಸರು ಸ್ತ್ರೀಯರೇನಿದಾರಲ್ಲ ಇವರು ಸಹ ಅಷ್ಟೇನೆ, ಗಂಡಸರು ಅಷ್ಟೇನೆ. ಸೊ ಬೆಂಕಿ ಹಾಗೂ ವಿದ್ಯುತ್ ಶಕ್ತಿ ಈ ಎರಡುಗಳಿಂದ ಬಹಳ ಎಚ್ಚರಿಕೆ ಎಂದಿರಿ. ಸೊ ಕುಂಭರಾಶಿಯವರು ಹೇಳ್ತೀನಿ, ಮೊಬೈಲ್ ನ ಚಾರ್ಜ್ಗೆ ಹಾಕೊಂಡು ಇಟ್ಕೊಂಡು ಮಾತಾಡೋದು, ರಾತ್ರಿ ಮೊಬೈಲ್ ನ ದಿಂಬಕಳಿಗೆ ಇಟ್ಕೊಂಡು ಮಲ್ಕೊಳ್ಳೋದು, ಅಥವಾ ಏನೋ ಅಲ್ಲಿ ಏನೋ ಕರೆಂಟ್ ಏನಿದೆ ವೈರ್ ಇದೆ ನೋಡ್ಕೊಂಡು ಎಲ್ಲೆಲ್ಲ ಕೈ ಹಾಕೋದು, ನಾನೇ ಎಲ್ಲ ರಿಪೇರಿ ಮಾಡ್ಬಿಡ್ತೀನಿ ಅನ್ನೋದು ಬೇಡ. ಅಡಿಗೆ ಬೆಂಕಿ ಮುಂದೆನೂ ಅಷ್ಟೇನೆ, ತಾತ್ಸಾರ ಮಾಡಬೇಡಿ ಅಡಿಗೆ ಮಾಡಬೇಕಾದ್ರೆ ಅಂದ್ರೆ, ಸಾಮಾನ್ಯವಾಗಿ ನಮಗೆ ಬೆಂಕಿ ಎಲ್ಲ ಸಿಗುವ ಕಾಣೋದಾದ್ರಿಂದಾಗಿ. ಇನ್ನು ಬೆಂಕಿ ಹತ್ತಿಕೊಳ್ಳಬಹುದಾದಂತಹ ಯಾವುದೇ ವಸ್ತುಗಳಿರಬಹುದು, ಪದಾರ್ಥಗಳಿರಬಹುದು, ಅದರ ಬಗ್ಗೆ ಎಲ್ಲ ಬಹಳ ಕೇರ್ಫುಲ್ ಆಗಿರಬೇಕು. ಸೊ ಬೆಂಕಿಯ ವಿಚಾರದಲ್ಲಿ ಬಹಳ ಕೇರ್ಫುಲ್ ಕುಂಭರಾಶಿಯವರು ಇರಲೇಬೇಕು. ಈ ಬೆಂಕಿಯ ಅವಘಡಗಳಿಂದ ನಿಮ್ಮನ್ನು ಕಾಪಾಡಲಿಕ್ಕೆ ಇರತಕ್ಕಂತಹದ್ದು ಅಂತಂದ್ರೆ ಮಹಾಪ್ರತ್ಯಂಗಿರಾ ದೇವಿ. ಮೇ 22 ತಾರೀಕು ನಾವೇನು ಅಮಾವಾಸ್ಯ ದಿವಸ ಇಷ್ಟೇ ಹೋಮಗಳು ಹೇಳಿದ್ನಲ್ಲ, ಕುಜಾರ ಇತ್ಯಾದಿಗಳು ಹೋಮಗಳು ಹೇಳಿದ್ನಲ್ಲ, ಅದ್ರ ಜೊತೆಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತೇವೆ. ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆಗೆ ಕೊಟ್ಟುಕೊಳ್ಬಹುದು, ಯಾವುದೇ ತೊಂದರೆ ಆಗದೆ ನಿಮ್ಮನ್ನೊಂದು ಕಾಪಾಡತಕ್ಕಂತಹ ಬಹಳ ವಿಶೇಷವಾದಂತಹ ಶಕ್ತಿ ಆ ಅಮ್ಮನವರಿಗಿದೆ. ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡ್ಲಿಕ್ಕೆ ಮರಿಬೇಡಿ. ಕೆಳಗಡೆ ಇರತಕ್ಕಂಥ ನಂಬರು ನೆನ್ಪಿಟ್ಕೊಳ್ಳಿ, ಮೇ 22 ಅಮಾವಾಸ್ಯ ಮಹಾಪ್ರತ್ಯಂಗಿರ ಹೋಮ. ಓಕೆ, ಎಸ್. ನೆಕ್ಸ್ಟ್ ನಾಲ್ಕನೆಯ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ನಾಲ್ಕನೇ ಎಚ್ಚರಿಕೆ ಈ ವಿಚಾರದಲ್ಲೂ ಸಹ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಏನಪ್ಪಾ ಅದು ಅಂತಂದ್ರೆ, ನೀವು ನಿಮ್ಮ ಕೈಯಿಂದ ದುಡ್ಡು ಹೊರ ಹೋಗದಂತೆ ಎಚ್ಚರ ವಹಿಸಬೇಕು. ಕುಂಭರಾಶಿಯವರೇನಾದ್ರೂ ಜೂನ್ ತಿಂಗಳಲ್ಲಿ ದುಡ್ಡನ್ನು ಹೊರಗಡೆ ಹಿಂಗ್ ಕೊಟ್ರು ಅಂದ್ರೆ ಅದು ವಾಪಸ್ ಬರಲ್ಲ ಅಂತ ಅರ್ಥ. ಟ್ರೈ ಮಾಡೋದಾದ್ರೆ ಮಾಡ್ಕೋಬಹುದು, ಟ್ರೈ ಮಾಡ್ತೀರಾ, ಮಾಡಬಹುದು ಬೇಕಾದ್ರೆ. ಸೊ ದುಡ್ಡನ್ನ ನೀವು ದಾನ ಅಂತ ಕೊಟ್ಬಿಡಿ, ಸಾಲ ಅಂತ ಕೊಟ್ರೆ ವಾಪಸ್ ಬರಲ್ಲ. ಎರಡನೇದಾಗಿ, ನಿಮ್ಮ ಕಷ್ಟಾರ್ಜಿತದ ಹಣ ನೀವೇನೋ ಸೇವಿಂಗ್ಸ್ ಮಾಡ್ಕೊಂಡಿರ್ತೀರಾ, ದಯವಿಟ್ಟು ಅದನ್ನ ಸುಮ್ಮನೆ ತಾತ್ಸಾರ ಮನೋಭಾವತೆಯನ್ನು ಯಾರು ಕೊಡದೆ ಬಿಡ ಕೊಡ್ತಾನೆ ಅಲ್ಲಿಗೆ ಅನ್ನೋ ಲೆಕ್ಕದಲ್ಲಿ ಕೊಟ್ಬಿಡೋದು. ನೀವು ಯಾವುದೇ ರೀತಿಯ ಹಣ, ನಾನು ಒಂದು ವಾಕ್ಯದಲ್ಲಿ ಹೇಳ್ತೇನೆ ಅದರ ಎಕ್ಸ್ಪ್ಲನೇಷನ್ ಯಾಕೆ. ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಕೈಯಿಂದಲೋ ಜೇಬಿಂದಲೋ ಅವ್ರ ಅಕೌಂಟಿಂದಲೋ ಅವ್ರ ಬೀರ್ವಾದಿಂದಲೋ ಅವರಿಂದ ಹೊರಗಡೆ ಹೋಯ್ತು ದುಡ್ಡು ಅಂದ್ರೆ ಮತ್ತೆ ವಾಪಸ್ ಬರೋದು ಬಹಳ ಕಷ್ಟ ಇದೆ. ಇಷ್ಟನ್ನ ಒಂದು ವಾಕ್ಯದಲ್ಲಿ ಹೇಳ್ತೇನೆ. ಸೊ ನಿಮ್ಮ ದುಡ್ಡು, ಆ ಲಕ್ಷ್ಮಿಯನ್ನು ನೀವು ಉಳಿಸ್ಕೊಳ್ಬೇಕಾಗಿದೆ. ಆ ದುಡ್ಡನ್ನು ನೀವು ಉಳಿಸ್ಕೊಳ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ಸುದರ್ಶನನ ರಕ್ಷಾ ಕವಚ ಬೇಕಾಗಿದೆ. ನಿಮ್ಮ ಆರ್ಥಿಕ ವಿಚಾರಗಳಿಗೆ ಗುರು ಶಾಂತಿಯೂ ಬೇಕಾಗಿದೆ. ಸೊ ಗುರು ಶಾಂತಿ ಹೋಮ ಜೊತೆಗೆ ಮಹಾ ಸುದರ್ಶನ ಹೋಮವನ್ನ ನಾವು ಮೇ 22 ತಾರೀಕು ಅಮಾವಾಸ್ಯ ದಿವಸ ಪ್ರತ್ಯೇಕ ಜೊತೆಗೆ ಮಾಡ್ತಾ ಇದ್ದೇವೆ. ಆದ್ರಿಂದ ಒಂದೇ ಸಂಕಲ್ಪ ಸೇವೆ, ಇದೆಲ್ಲದೂ ಸಹ ನಿಮ್ಮ ಹೆಸರು, ಇದೆಲ್ಲ ಹೋಮಗಳು ನಿಮ್ಮ ಹೆಸರಲ್ಲಾಗ್ತದೆ. ಆದ್ರಿಂದ ಒಂದೇ ಸಂಕಲ್ಪ ಸೇವೆ, ಪ್ರತ್ಯಂಗಿರ ಹೋಮ ಆಗುತ್ತೆ, ಗುರು ಶಾಂತಿ ಆಗುತ್ತೆ. ಇದ್ರ ಜೊತೆಗೆ ರವಿ ಶಾಂತಿ, ಶುಕ್ರ ಶಾಂತಿ, ಎಲ್ಲಾ ಗ್ರಹಗಳ ಕುಜ ಶಾಂತಿ, ಬಹಳ ವಿಶೇಷವಾಗಿ ಎಲ್ಲಾ ಗ್ರಹಗಳ ಶಾಂತಿ ಹೋಮ ಆಗುತ್ತೆ, ನೆನಪಿಟ್ಕೊಳ್ಳಿ. ಸತ್ಯ. ಸೊ ಇಂತಹ ಅದ್ಭುತವಾದಂತಹ ಪರಿಕಲ್ಪನೆ ಇದು. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಪ್ರಸಾದ ಬರತಕ್ಕಂಥದ್ದು, ಹಾಗೂ ನೀವು ಇದ್ದಲ್ಲಿಂದಲೇ ಲಾಕ್ಡೌನ್ ಎಲ್ಲ ಕಡೆ ನೀವು ಇದ್ದಲ್ಲಿಂದಲೇ ನೀವು ಹೋಮವನ್ನ ಲೈವ್ ನೋಡಬಹುದು. ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಹೋಮ ಆಗುತ್ತೆ, ನಿಮ್ಮ ಮನೆ ಬಾಗಿಲು ಪ್ರಸಾದ ಬರುತ್ತೆ. ಸೊ ಜೂನ್ ತಿಂಗಳು ನಿಮಗೆ ಸಂಪೂರ್ಣ ಸುರಕ್ಷಿತವಾಗಿರಬಹುದು, ಯಾವುದೇ ಆರ್ಥಿಕ ನಷ್ಟಗಳಾಗದಂತೆ ಆ ಸುದರ್ಶನ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಒಂದು ರಕ್ಷಾ ಕವಚ ಅನ್ನತಕ್ಕಂಥದ್ದು ಅವಶ್ಯಕತೆ ಇದೆ. ನೆಕ್ಸ್ಟ್ ಇನ್ನು ಐದನೆಯ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಐದನೇ ವಿಚಾರ ಯಾವ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಅಂದ್ರೆ, ನಿಮಗೆ ಕುಂಭರಾಶಿಯವರಿಗೆ
ಈ ಒಂದು ಜೂನ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ದೃಷ್ಟಿದೋಷ ಆಗುವಂತಹ ಸಾಧ್ಯತೆ ಬಹಳ ಇದೆ. ತುಂಬಾ ದೃಷ್ಟಿಯಾಗ್ಬಿಡುತ್ತೆ ನಮಗೆ. ಯಾರ್ಯಾರಿಗೆ ಶತ್ರು ಬಾಧೆಗಳು ಜಾಸ್ತಿ ಇದೆಯೋ, ಅಂದ್ರೆ ಎಲ್ಲರಿಗೂ ಶತ್ರುಗಳು ಇರಲೇಬೇಕು ಅಂತೇನಿಲ್ಲ, ಕೆಲವರಿಗೆ ಬಹಳ ಶತ್ರುಗಳು ಇರ್ತಾರೆ. ಸೊ ಕುಂಭರಾಶಿಯವರು ನೀವು ಆಗಿದ್ದು, ನಿಮಗೆ ತುಂಬಾ ಶತ್ರುಗಳಿದ್ದಾರೆ ಅಂತ ಆದ್ರೆ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗುವುದಕ್ಕೂ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ, ತಳ್ಳಿ ಹಾಕುವಂತಿಲ್ಲ. ಈ ಹಿಂದೆ ನಿಮ್ಮೇಲೆ ಮಾಡಿಬಿಟ್ಟಿದ್ರೆ ಅಂದ್ರೆ ಅದು ವೃದ್ಧಿಯಾಗುತ್ತೆ, ಆ ಕೆಟ್ಟ ಶಕ್ತಿ ವೃದ್ಧಿಯಾಗುತ್ತೆ, ಅದರ ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಶಕ್ತಿ ಕುಗ್ಗುತ್ತೆ. ಇಲ್ಲ ನಿಮಗೆ ದೃಷ್ಟಿ ಆಗತ್ತೆ, ನಾನೇನು ಸುಂದರ ಸುರ ಸುಂದರಂಗೆ ಅಲ್ಲ ಗುರುಗಳೇ, ನನಗೆ ಯಾಕೆ ದೃಷ್ಟಿ ಆಗತ್ತೆ ಅಂತ ನೀವು ಅನ್ಕೊಂಡ್ರೆ ಅಲ್ಲೇ ನಿಮಗೆ ಅಡಿಯೋದು. ಕೇವಲ ಬಹಳ ಸುಂದರವಾಗಿರೋರಿಗೇನೆ ದೃಷ್ಟಿ ಆಗುತ್ತೆ ಅನ್ಕೊಳ್ಳೋದು ತಪ್ಪು. ನೀವು ಹೆಂಗಾರ ಇರಿ, ಅದೊಂದು ಪೀರಿಯಡ್ ದೃಷ್ಟಿ ಆಗುವಂತ ಸಂದರ್ಭ ಆ ರಾಶಿಗಾದಾಗ ಟಕ್ ಅಂತ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಫೋರ್ಸ್ಫುಲ್ ಆಗಿ ಎಳೆಯುತ್ತೆ ನಿಮ್ ಕಡೆನೆ. ನೀವು ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ, ಕೆಲವರು ಸಲ ಸಂದರ್ಭಗಳಲ್ಲಿ ಕೇಳಿರ್ತಾರೆ, ನಾನೇ ಯಾಕೆ ಇಟ್ಕೊಂತೀರಪ್ಪ ನೀವು, ನಾನೇನ್ ಮಾಡಿದೆ ಇಲ್ಲಿ, ನಾನೇ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನಾನೇನ್ ತಪ್ಪು ಮಾಡಿದೆ ಇಲ್ಲಿ ಅಂತ. ಹೆಂಗೆ ನೀವು ಟಾರ್ಗೆಟ್ ಆದ್ರಿ, ನೀವು ಸುಸುಂದರ ಹಂಗಾಗಿದ್ರ ಅವಾಗ, ಇವಾಗ ಆಗ್ದಿರೋರು ಅವಾಗ ಹೆಂಗ ಆಗ್ಬಿಟ್ಟಿರ್ತೀರಿ. ಇಲ್ಲ, ಅದು ನಿಮ್ಮ ಸೌಂದರ್ಯದ ಮೇಲೆ ಅದು ಅವಲಂಬಿತವಲ್ಲ. ಏನೋ ಕೆಲವಿಷ್ಟು ಶಕ್ತಿಗಳು ಗ್ರಹಚಾರ ವಶಾತ್ ನಿಮ್ಮನ್ನು ಹಿಡಿದಾಗ ನೆಗೆಟಿವ್ ಫೋರ್ಸಸ್ನ ಅದು ಅಟ್ರಾಕ್ಟ್ ಮಾಡುತ್ತೆ. ಆ ನೆಗೆಟಿವ್ ಫೋರ್ಸಸ್ ಯಾವಾಗ ನಿಮ್ ಕಡೆ ಅಟ್ರಾಕ್ಟ್ ಆಗುತ್ತೋ ಆಗ ನಿಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ದೃಷ್ಟಿ ಆಗೋಯ್ತು ಅಂದ್ರೆ ಮುಗಿದೋಯ್ತು, ಎಲ್ಲಾ ಕೆಲಸಗಳು ಕೆಡ್ತಾ ಇರ್ತದೆ. ಸೊ ದೃಷ್ಟಿ ಅನ್ನತಕ್ಕಂಥದ್ದು, ಕೆಲವರು ಕಣ್ಣು ಸರಿ ಇರಲ್ಲ, ಕೆಲವರು ಬಾಯಿ ಸರಿ ಇರಲ್ಲ, ಕೆಲವರು ಮನ್ ಸರಿ ಇರಲ್ಲ, ಕೆಲವರು ಕೈ ಸರಿ ಇರಲ್ಲ ಅಂದ್ರೆ ಏನೋ ಅವ್ರು ಏನೇನೋ ಮಾಡ್ಸಾಕ್ತಾರೆ ಅಂತ ಅರ್ಥ. ಸೊ ಇಂತಹ ವಿಚಾರಗಳ ಬಗ್ಗೆ ಕುಂಭರಾಶಿಯವರು ಬಹಳ ಯೋಚನೆ ಮಾಡಿ ಏನೇನಾಗಬಹುದು ಅನ್ನುವಂಥದ್ದನ್ನ ನೀವು ಊಹಿಸ್ಕೊಳ್ಳಿ. ಇಂಥದ್ದೆಲ್ಲ ಆಗುವಂತ ಸಾಧ್ಯತೆಗಳಿವೆ. ಸೊ ದೃಷ್ಟಿ ದೋಷ ಒಂದು ಕಡೆ. ಈ ಹಿಂದೆನೆ ನಿಮಗೇನಾದ್ರೂ ಶತ್ರುಗಳ ಬಾಧೆ ಮೊದಲಿಂದನೂ ಇತ್ತು ಅಂತಾದ್ರೆ ಅವ್ರು ಮೊದಲೇ ಮಾಡಿಸಿರ್ಲಿ, ಇಲ್ಲಾಂದ್ರೆ ಈಗಾರು ಹೊಸದಾಗಿ ಮಾಡುವಂತಹ ನಿಮ್ಮ ಮೇಲೆ ಪ್ರಯೋಗಾದಿಗಳು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಇದೆರಡೂ ಆಗಲಿಲ್ಲ ಅಂತಂದ್ರೂ ನೀವು ಓಡಾಡಬಾರದ ಜಾಗದಲ್ಲಿ ಏನಾದ್ರೂ ಓಡಾಡಿದ್ರೆ, ಎಲ್ಲೋ ಮೂರು ರಸ್ತೆ ಸೇರೋ ಜಾಗದಲ್ಲಿ ಓಡಾಡಿದ್ದೀರಾ, ಯಾವುದೋ ಕೆಟ್ಟ ಜಾಗ ಅದು, ಅಲ್ಲಿ ಎಲ್ಲೋ ಒಂದಿಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ವು, ನೀವು ಆ ರೋಡಲ್ಲಿ ಹೋಗ್ಬಾರ್ದಾಗಿತ್ತು ಓಡಾಡ್ಬಿಟ್ಟಿದ್ದೀರಾ, ಈ ತರಹ ಏನೇ ಒಂದು ಆಗಿದ್ದರೂ ಸಹ ಚಿಕ್ಕ ಪುಟ್ಟದಾಗಿ ಅಲ್ಲೇನಾದ್ರೂ ನೆಗೆಟಿವಿಟೀಸ್ ಇದ್ರೆ ಅದು ನಿಮ್ಮನ್ನು ಹಿಡ್ಕೊಳ್ಳುವಂತ ಸಾಧ್ಯತೆ ಇದೆ, ಕೆಟ್ಟ ಶಕ್ತಿ ಹಿಡ್ಕೊಂಡ್ಬಿಡ್ತು ಅಂತ. ಸೊ ಮೂರು ನಾಲ್ಕು ವಿಧಾನಗಳಲ್ಲಿ ನಿಮಗೆ ನೆಗೆಟಿವಿಟಿ ನಕಾರಾತ್ಮಕವಾದಂತಹ ಕೆಟ್ಟ ಶಕ್ತಿಗಳು ನಿಮ್ಮನ್ನು ಪ್ರವೇಶಿಸುವ ಅಥವಾ ನಿಮ್ಮನ್ನು ಹಿಡಿದುಕೊಳ್ಳುವಂತಹ ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಜಾಸ್ತಿ ಇದೆ. ಕುಂಭರಾಶಿಯವರಿಗೆ ಬಹಳ ಮುಖ್ಯವಾಗಿ ಅವರ ಶರೀರ ರಕ್ಷಾ ಕವಚ ಬೇಕಾಗಿದೆ, ಬೆಂಕಿಯಿಂದ ಬೇಕಾಗಿದೆ, ನೆಗೆಟಿವಿಟೀಸ್ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಬೇಕಾಗಿದೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ, ನೀವು ಅಂದಾಜು ಮಾಡ್ಕೊಳ್ಳಿ ಎಷ್ಟು ಪ್ರಮಾಣದಲ್ಲಿ ನಿಮಗೆ ದೈವತಾ ಶಕ್ತಿಯ ಕವಚ ಬೇಕು. ಆದ್ರಿಂದ ಮಹಾಸುದರ್ಶನ ಹೋಮ ನಿಮಗೆ ಆ ರಕ್ಷಣೆಯನ್ನು ಕೊಡುತ್ತೆ, ಕೆಟ್ಟ ಶಕ್ತಿಗಳನ್ನ ತೆಗೆದುಹಾಕುತ್ತೆ. ನಿಮ್ಮ ಮನೆ ಬಾಗಿಲಿಗೆ ನಾವು ಆ ಸುದರ್ಶನ ಯಂತ್ರವನ್ನ ಕಳಿಸ್ಕೊಡ್ತೇವೆ. ನೀವು ಮನೇಲಿ ದೇವ್ರ ಮನೆಲ್ಲಾರ ಇಟ್ಕೊಳ್ಳಿ, ಇಲ್ಲ ಪಾಕೆಟ್ ಎಲ್ಲಾರು ಇಟ್ಕೊಳ್ಳಿ, ತಾಯಿತ ಕಳಿಸ್ಕೊಡ್ತೀವಿ ಒಂದು ತಾಯಿತ, ಯಾವುದು ಆ ಪ್ರತ್ಯಂಗಿರ ದೇವಿಯ ಹೋಮದ ಬಸವನ್ನು ತುಂಬಿರುವಂತಹ ವಿಶೇಷವಾದ ತಾಯಿತವನ್ನ ಕಳಿಸ್ಕೊಡ್ತೀವಿ, ಅದನ್ನ ಕುತ್ತಿಗೆ ಎಲ್ಲಾರ ಕಟ್ಕೊಳ್ಳಿ, ಕೈಗಾರ ಕಟ್ಕೊಳ್ಳಿ, ಪಾಕೆಟ್ ಎಲ್ಲಾರ ಇಟ್ಕೊಳ್ಳಿ. ಹೋಮದ ಭಸ್ಮ, ಸುದರ್ಶನ ಹೋಮದ ಭಸ್ಮ, ಇದು ನಮ್ಮ ಪ್ರತ್ಯಂಗಿರ ಹೋಮದ ಭಸ್ಮ ಅಲ್ಲೇ ಇರುತ್ತದು, ಆ ಭಸ್ಮವನ್ನ ಡೈಲಿ ಹಣೆಗೆ ಹಚ್ಕೊಳ್ಳಿ. ಯಾವ ಕೆಟ್ಟ ಶಕ್ತಿಗಳು ನಿಮ್ಮನ್ನು ಬರದೆ, ಆ ಯಾವ ದೃಷ್ಟಿದೋಷ ನಿಮಗೆ ತಾಗದೆ ಸ್ವಲ್ಪ ಸುರಕ್ಷಿತವಾಗಿರ್ಲಿಕ್ಕೆ ನಿಮಗೆ ಅನುಕೂಲವಾಗುತ್ತದೆ. ಸೊ ಇದರ ಅವಶ್ಯಕತೆ ನಿಮಗಿದೆ. ಆದ್ರಿಂದಾಗಿ ಮೇಲೆ ಸುಮ್ಸುಮ್ನೆ ಎಲ್ಲೆಲ್ಲೂ ಓಡಾಡಕ್ಕೂ ಹೋಗ್ಬೇಡಿ. ನೆಗೆಟಿವ್ ಎನರ್ಜೀಸ್ ನಿಮ್ಗೆ ಹಿಡ್ಕೊಳ್ಳುವಂತ ಟೈಮ್ ಜೂನ್ ತಿಂಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆರನೆಯ ಎಚ್ಚರಿಕೆ ಕೊನೆಯ ಎಚ್ಚರಿಕೆ, ಇದ್ರ ಬಗ್ಗೆನೂ ನೀವು ಜಾಸ್ತಿ ಗಮನ ಹರಿಸ್ಬೇಕು. ಏನು ಅಂತಂದ್ರೆ ಸ್ವಲ್ಪ ನೀವು ಸೆಲ್ಫಿಶ್ ಆಗ್ಬಿಡ್ತೀರಾ, ಸೆಲ್ಫಿಶ್ ಮೆಂಟಾಲಿಟಿ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ನನಗೆ ಬೇಕು ಬೇಕು ಅಂದ್ಮೇಲೆ ಬೇಕು, ಯಾವುದೋ ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯ ಮೇಲೆ ನಿಮಗೆ ಆಸೆ ಜಾಸ್ತಿ ಆಗ್ಬಿಡುತ್ತೆ. ನನಗೆ ಆ ವ್ಯಕ್ತಿ ಬೇಕು, ನನಗೆ ಆ
ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ನನಗದು ಬೇಕು, ನನಗವನು ಬೇಕು, ನನಗವಳು ಬೇಕು, ಆ ಇದು ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಏನ್ ಹೇಳ್ತೀವಿ, ಸೆಲ್ಫಿಶ್ನೆಸ್ ಅನ್ಬಹುದು, ಅದೇನೋ ಒಟ್ಟು ಆ ಆಕರ್ಷಣೆ ನಿಮ್ಗೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಗೆ ಬೇಕು, ಅದು ಮೊಬೈಲ್ ಇರಬಹುದು, ವಸ್ತು ಇರಬಹುದು, ಮೊಬೈಲ್ ಇರಬಹುದು, ಬಂಗಾರ ಇರಬಹುದು, ಬಟ್ಟೆ ಇರಬಹುದು, ಭೂಮಿ ಇರಬಹುದು, ಮನೆ ಇರಬಹುದು, ವ್ಯಕ್ತಿನೂ ಇರಬಹುದು, ಯಾವುದೋ ವ್ಯಕ್ತಿ ಮೇಲೂ ನಿಮ್ಗೆ ಆಸೆ ಹುಟ್ಟಬಹುದು. ಫ್ರೆಂಡ್ಶಿಪ್ ಅನ್ಕೊಳ್ಳಿ, ಗೊತ್ತಿಲ್ಲ ನನಗೆ, ನಾನು ನೀವು ಬೇರೆ ಕಡೆ ತಗೊಂಡೋಗ್ಬೇಕು ಅಂತಿಲ್ಲ ಅರ್ಥ, ಒಟ್ಟು ಅವ್ರ ಜೊತೆಗೆ ಇರಬೇಕು ಅಂತ ಅನ್ಸ್ಬಿಡ್ಬೋದು. ಯಾರೋ ಒಬ್ರು ನನ್ ತುಂಬಾ ಅವ್ರ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ, ಅವ್ರ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ, ಅವ್ರು ಏನನ್ಕಂತಾರೋ, ಅಥವಾ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೇನೋ. ಅಪಾರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಅವ್ರ ಹತ್ರ ಮಾತಾಡ್ತಾ ಇರಬೇಕು, ನನಗೆ ಅವ್ರ ಜೊತೆಗೇ ಇರಬೇಕು, ಫೀಲಿಂಗ್ ಒಳಗಡೆ ಬಂದ್ಬಿಡುತ್ತೆ. ಇದರಲ್ಲಿ ಏನ್ರಿ ತಪ್ಪು, ಇದ್ಯಾಕ್ರಿ ಎಚ್ಚರಿಕೆ ಅಂತ ನೀವು ಕೇಳಬಹುದು. ಆಸೆಯೇ ದುಃಖಕ್ಕೆ ಮೂಲ, ಅರ್ಥ ಆಯ್ತಾ? ಇವಾಗ ನೀವು ಅತಿಯಾದ ನಿಮ್ಮ ಆಸೆ ನಿಮ್ಮ ಮಾಸಾಂತಕ್ಕೆ ದುಃಖಕ್ಕೆ ಮೂಲ ಆಗಿರುತ್ತೆ. ನೀವು ಯಾವುದೋ ಒಂದು ವಸ್ತುವಿನ ಮೇಲೋ ಒಂದು ವ್ಯಕ್ತಿಯ ಮೇಲೋ ನೀವು ಅತಿಯಾಗಿ ಮೋಹ ಉಂಟಾಗಿ ಅತಿಯಾಗಿ ಆಸೆ ಮಾಡಿ ಅತಿಯಾಗಿ ಅದು ಬೇಕು ಅಂತಕೊಂಡ ನಿಮ್ಮಲ್ಲಿ ಹಠ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಯಾವಾಗ ನಿಮ್ಮ ಹಠ ಪ್ರವೃತ್ತಿ ಜಾಸ್ತಿ ಆಗುತ್ತೋ ಅದು ಒಂದು ವಸ್ತುವಾಗಿರಲಿ ಒಂದು ವ್ಯಕ್ತಿಯಾಗಿರಲಿ, ನಿಮ್ಮ ಮನೆಯಲ್ಲಿ ಅದಕ್ಕೆ ವಿರೋಧಗಳು ವ್ಯಕ್ತ ಆಗುತ್ತೆ. ನೀನು ಇಷ್ಟಪಡು ಬೇಡ ಅಂತ ಹೇಳಲ್ಲ, ನಿನ್ಗೆ ಬೇಕು ಅಂಗಿರ್ಬೋದು ಬೇಡ ಅಂತ ಹೇಳಲ್ಲ, ಈಗ ಸಮಯನ ಇದು, ಇದು ಸಂದರ್ಭನ ಅಂತ ಕೇಳ್ತಾರೆ, ಪ್ರಶ್ನೆ ಹಾಕ್ತಾರೆ. ಯಾವುದೋ ಒಂದು ವಸ್ತುವನ್ನು ನೀವು ಇಷ್ಟಪಟ್ಟಿದ್ರೆ ನನ್ಗೆ ಆ ವಸ್ತು ಬೇಕು, ಮೊಬೈಲೋ, ಭೂಮಿಯೋ, ಬಂಗಾರವೋ, ಬಟ್ಟೆನೋ, ಏನೋ ಒಂದು, ಮನೆನೋ, ಜಾಗನೋ, ಜಮೀನೋ, ಏನೋ ಒಂದು, ಆ ಒಂದು ವಸ್ತುವಿನ ಮೇಲೆ ನೀವು ಆಸೆ ಪಟ್ಟಿದ್ರೆ ಏನಂತ ಪ್ರಶ್ನೆ ಮಾಡ್ತಾರೆ, ಅದು ಬೇಕು ನಿನಗೆ ಕೊಡ್ಸೋಣ. ಈ ಕೊರೋನಾ ಬಂದ್ಕೊಂಡು ಕೆಲಸ ಎಲ್ಲ ಸಾಯ್ತಾ ನಿಮ್ಗೆ ಅದು ಬೇಕು ಅಂತ ಗೊತ್ತಿದ್ದೀರಾ, ತಲೆ ಕೆಟ್ಟಿದೆ ನಿನಗೆ ಅಂತಾನಾರು ನಿಮ್ಮನ್ನು ಜಗಳ ಮಾಡಬಹುದು. ಇಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ನಿಮಗೆ ಹೆಚ್ಚಿನ ಇದಾದಾಗ ಜನ ಹೇಳ್ತಾರೆ, ಏನ್ ಆತರ ಆ ವ್ಯಕ್ತಿಯಿಂದ ಬಿದ್ದಿದೆ ನೋಡು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಒಬ್ರು ಹಿಂದೆ ಬಿಡಬಾರ್ದು, ಅಥವಾ ಅವ್ರು ಬೇಕು ಅಂತ ಅನ್ಕೋಬಾರದು, ಅತಿ ಆಗುವ ಅತಿ ಸರ್ವತ್ರ ವರ್ಜಯ ಅತಿ ಮಾಡಬಾರ ಅಂತೇಳಿ ಆ ರೀತಿಯಲ್ಲಿ ನಿಮಗೆ ಉಪದೇಶಗಳು ಬರಬಹುದು. ಒಟ್ಟು ಆ ಮನಸ್ಥಿತಿಯಿಂದ ನೀವು ಹೊರಬರ್ಲಿಕ್ಕೆ ಆಗಲ್ಲ. ಹಠದ ಪ್ರವೃತ್ತಿ ಜಾಸ್ತಿ ಆದಂಗಾದಾಗೆ ಕುಟುಂಬ ದ್ವೇಷಗಳು ಶುರುವಾಗುತ್ತೆ. ಮನೆಯಲ್ಲಿ ಯಾರೋ ನಿಮ್ಮನ್ನು ಮಾತಾಡ್ಸಲ್ಲ, ನಿಮಗೆ ಸರಿಯಾಗಿ ಊಟ ಕೊಡಲ್ಲ, ಅಥವಾ ನೀವು ನಿಮ್ಮನ್ನ ದೂರ ಮಾಡ, ಏ ಇವಾಗ ಅವ್ನಿಗೆ ಹೇಳೋದು ಅರ್ಥ ಮಾಡ್ಕೊಳಲ್ಲ, ಎಷ್ಟಲ್ಲ ಅಂತ ಹೇಳೋದು, ಅವಳು ಅರ್ಥ ಮಾಡ್ಕೊಂತ ಇಲ್ಲ, ಇಷ್ಟೆಲ್ಲ ಹಠ ಇರಬಾರ್ದು ಒಬ್ರು ಮನುಷ್ಯನಿಗೆ, ಏನ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂತ ಅರ್ಥ ಆಗಲ್ಲ ಅಂತ ಮನೆಯ ಹಿರಿಯರೆಲ್ಲರೂ ಸಹ ನಿಮ್ಮನ್ನ ದೂರ ಮಾಡ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಕೊಡದೆ ಇರತಕ್ಕಂಥದ್ದು, ನಿಮ್ಮನ್ನ ದೂರ ತಳ್ತಕ್ಕ ಇದೆಲ್ಲ ಸಾಧ್ಯತೆಗಳು, ಅದ್ರ ಚೈನ್ ಲಿಂಕ್, ಅದು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ. ಸೊ ಈ ಚೈನ್ ಲಿಂಕ್ ನ ಬ್ರೇಕ್ ಮಾಡಬೇಕು ಅಂದ್ರೆ ನೀವು ಹಠ ಬಿಡಬೇಕು ಅಷ್ಟೇ, ಬುಡದಲ್ಲೇ ಚೀಟ್ ಹಾಕ್ಬಿಡ್ಬೇಕು. ಅಂತ ಆಸೆಗಳು ಬರಲೇಬಾರದು, ನನ್ಗೆ ಯಾವ್ದ್ರ ಮೇಲೂ ಆಸೆ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟಾರ್ಟಿಂಗ್ ಇಂದನೆ ಮನಸ್ಸು ABCD ಬರ್ಲಿಕ್ಕೆ ಶುರು ಮಾಡಿದ ತಕ್ಷಣನೇ ಮನಸ್ಸು ಒಂದು ವಿಚಾರದ ಮೇಲೆ ಇನ್ನ ಶುರು, ಇದು ಬೇಕು ಅಂತ ಅನ್ಸೋದ್ ಮುಂಚೆನೆ ಅದೇನು ಬೇಡ ಅನ್ನೋ ರೀತಿಯಲ್ಲೇನೆ ಅಲ್ಲೇನೆ ಬುಡದಲ್ಲೇ ಅದನ್ನ ಕಟ್ ಮಾಡ್ಬಿಡ್ಬೇಕು. ಈ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ಕುಂಭರಾಶಿಯವರಿಗೆ. ಆದ್ರಿಂದ ಮಹಾಪ್ರತ್ಯಂಗಿರ ಹೋಮ, ಮಹಾಸುದರ್ಶನ ಹೋಮ, ಗುರು ಶಾಂತಿ, ಶನಿ ಶಾಂತಿ. ನಿಮ್ಮ ರಾಶ್ಯಾಧಿಪತಿ ಶನಿ ವ್ಯಯದಲ್ಲಿದ್ದಾನೆ, 7:30 ಸ್ಟಾರ್ಟ್ ಆಗಿದೆ, ನಿಮಗೆ ಶನಿ ಆರಾಧನೆ ಬೇಕು. ನಿಮಗೆ ತಿಂಗಳಿಗೊಮ್ಮೆಯೋ ಎರಡು ಸಲನೋ ನಿಮಗೆ ಶನೇಶ್ವರನ ಆರಾಧನೆ ಬೇಕು. ಸೊ ನಾವು ಪ್ರತಿ ತಿಂಗಳು ಶನೇಶ್ವರನ ಶಾಂತಿ ಮಾಡ್ತೀವಿ. ಸೊ ಆ ಶನಿ ಶಾಂತಿ ನಿಮ್ಮ ಹೆಸರನ್ನು ಕೊಟ್ಕೋಬೇಕು. ಸೊ ಕುಂಭರಾಶಿಯವರಿಗೆ ಶನಿ ಶಾಂತಿ ಅವಶ್ಯಕತೆ, ಕುಜ ಶಾಂತಿ ರಾಶಿ, ನಿಮ್ಮ ಇದು ಕುಜ ಗ್ರಹ ನಿಮ್ಮ ರಾಶಿಯಲ್ಲೇ ಬಂದು ಕೂತ್ಕೊಳ್ಳಿ, ಇಡೀ ಜೂನ್ ನಿಮ್ಮ ರಾಶಿಯಲ್ಲೇ ಕೂತ್ಕೋತಾನ ಕುಜನ ಪ್ರಭಾವ. ಸಪ್ತಮಾಧಿಪತಿ ರವಿ ಅಲ್ಲಿ ಶುಕ್ರನೊಟ್ಟಿಗೆ ವೈರ್ಯವನ್ನು ಕೂತ್ಕೊಂಡಿರ್ತಾನೆ. ಸೊ ಈ ಗ್ರಹಗಳ ಒಂದು ಸ್ಥಿತಿಯೆಲ್ಲ ಏನಿದೆಯಲ್ಲ ಇದೆಲ್ಲ ನೋಡಿದಾಗ ನಿಮಗೆ ಅವಶ್ಯಕತೆ ಇದೆ. ಸೊ ಅದರಿಂದಾಗಿ ಈ ಗ್ರಹಗಳ ಶಾಂತಿ ಇರಬಹುದು, ಮಹಾಪ್ರತ್ಯಂಗಿರ ಹೋಮ ಇರಬಹುದು, ಸುದರ್ಶನ ರಕ್ಷಾ ಕವಚ ಇರಬಹುದು, ಆ ಪ್ರಸಾದಗಳೆಲ್ಲ ನಿಮ್ಗೆ ಸಿಗ್ತದೆ, ಅಭಿಮಂತ್ರದ ಪ್ರಸಾದ ನಿಮ್ಗೆ ಸಿಗ್ತದೆ. ಇದಿಷ್ಟು ವಿಚಾರ. ಆದ್ರಿಂದಾಗಿ ಇದೆಲ್ಲ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರಾಗುತ್ತೆ. ಕೆಳಗಡೆ ಇರತಕ್ಕಂಥ ನಂಬರ್ ಇರಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇದೇ ಮೆಸೇಜ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಆನ್ಲೈನ್ ಬುಕ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ, ಅಥವಾ ಈ ಒಂದು ಇದರಲ್ಲಿ ಯಾವುದ್ರಲ್ಲಿ ಈ ಕೆಳಗಡೆ ಇರತಕ್ಕಂಥ ನಮ್ಮ ಆಫೀಸ್ ನಂಬರ್ ಇದೆ, ಈ ನಂಬರ್ಗೆ ನಾವು ನೀವು ವಾಟ್ಸ್ಆಪ್ ಅಲ್ಲಿ ಡೀಟೇಲ್ಸ್ ಕಳಿಸಬಹುದು. ವಾಟ್ಸ್ಆಪ್ ಅಲ್ಲಿ ಡೀಟೇಲ್ಸ್ ಕಳಿಸ್ಬಿಟ್ಟು ನಿಮ್ಮ ಒಂದು ಏನ ವಿಚಾರಗಳನ್ನ ಏನೋ ಸಂಕಲ್ಪ ಸೇವೆಗೆ ಹೆಸರು ಬರ್ಕೊಳ್ಳಿ ಅಂತಂದ್ರೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಕೆಳಗಡೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಕಳಿಸಿದ್ರೆ ನೀವು ಫೋನಲ್ಲೇ ಕನ್ಸಲ್ಟೇಷನ್ ನೇರ ಬೇಕು, ಸದ್ಯ ಈ ಕೊರೋನಾದಿಂದ ಇಲ್ಲ, ಅದರಿಂದ ಫೋನಲ್ಲೇ ನೀವು ಜ್ಯೋತಿಷವನ್ನು ಕೇಳ್ಕೊಳ್ಬಹುದು. ಕೆಳಗಡೆ ಇರತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ನೀವು ಡೀಟೇಲ್ಸ್ ಅನ್ನೆಲ್ಲ ಕಳಿಸಬೇಕಾಗತ್ತೆ, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ. ಅದು ಯಾವುದು ನಿಮಗೆ ಇಲ್ಲ ಅಂತ ಆದ್ರೆ ನೀವು ವಿಡಿಯೋ ಕನ್ಸಲ್ಟೇಷನ್, ನಿಮ್ಮ ಕಡೆಯಿಂದ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿದಾಗ ನಾವು ನಿಮ್ಮ ಮುಖ ನೋಡಿ ಕವಡೆಯನ್ನು ಹಾಕೊಂಡು ಜ್ಯೋತಿಷವನ್ನು ಹೇಳ್ತಕ್ಕಂಥದ್ದು. ಸೊ ಇದು ಸಹ ನಾವು ಮಾಡಬಹುದು. ಸೊ ಒಂದು ಕನ್ಸಲ್ಟೇಷನ್ ತಗೊಳ್ಳಿ, ಅದು ಕೆಳಗಡೆ ಇರತಕ್ಕಂಥದಕ್ಕೆ ನಮಗೆ ಕನ್ಸಲ್ಟೇಷನ್ ಬೇಕು ಅಂತ ಒಂದು ಮೆಸೇಜ್ ಆಗಬೇಕು ನಮ್ಮ ಆಫೀಸ್ ನಂಬರ್ಗೆ.
ಸೊ ಇದಿಷ್ಟು ವಿಚಾರಗಳಾಗಿದ್ದು. ಕುಂಭರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ 6 ಎಚ್ಚರಿಕೆಗಳನ್ನ ಕೊಟ್ಟಿದ್ದೇನೆ. ದಯವಿಟ್ಟು ಈ 6 ವಿಚಾರಗಳಲ್ಲಿ ಎಚ್ಚರ ವಹಿಸಿ ಆದಷ್ಟು ದೇವತಾರಾಧನೆ ಪೂಜೆ ಪುರಸ್ಕಾರ ಮಾಡಿಕೊಂಡು ಎಚ್ಚರಿಕೆಯಿಂದ ಇರಿ. ಏನು ತೊಂದರೆ ಆಗೋದಿಲ್ಲ, ಯಾವ ಭಯಭೀತಿಯನ್ನ ಅನುಭವಿಸಬೇಕಾದ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿಬಿಟ್ರೆ ಸಾಕು. ಇದು ನಿಮ್ಮನ್ನು ಹೆದರ್ಸ್ಲಿಕ್ಕೆ ಮಾಡಿದಂತ ವಿಡಿಯೋ ಅಲ್ಲ, ನಿಮ್ಮನ್ನು ಎಚ್ಚರಿಸಲಿಕ್ಕೆ ಮಾಡಿದ ವಿಡಿಯೋ ಅಷ್ಟೇ ಆಗಿರುತ್ತದೆ. ದಯವಿಟ್ಟು ಅಪಾರ್ಥವನ್ನ ಮಾಡಿಕೊಳ್ಬೇಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಮೊದಲೇ ಸಲ ಬಂದಿದ್ದಾರೆ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮನ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಾರಾಯಣ.